ಕೆಲವೊಬ್ಬರಿಗೆ ಈ ಒಂದು ಗೇಮ್ ಆಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಆಸೆ ಇರುತ್ತೆ, ಬಟ್ ಏನ್ ಮಾಡ್ತೀರಾ, ಅವ್ರಿಗೆ ಗೇಮ್ ಎಲ್ಲೂ ಕೂಡ ಸಿಗ್ತಾ ಇರಲ್ಲ, ಮತ್ತೆ ಎಲ್ಲೆಲ್ಲೋ ಡೌನ್ಲೋಡ್ ಮಾಡ್ತಾ ಇರ್ತಾರೆ. ಕ್ರೋಮ್ ಬ್ರೌಸರ್ ಅಲ್ಲಿ, ಗೂಗಲ್ ಅಲ್ಲಿ ಎಲ್ಲೂ ಹುಡುಕಾಡಿದ್ರು ಕೂಡ ಈ ಗೇಮ್ ಸಿಗಲ್ಲ, ಸುಮ್ಮನೆ ಇಂಟರ್ನೆಟ್ ಎಲ್ಲ ವೇಸ್ಟ್ ಮಾಡ್ಕೊಂತ ಇರ್ತಾರೆ. ಯಾಕಪ್ಪ ಅಂದ್ರೆ ಈ ಒಂದಿಡೆ ಹೊಸಬ್ರ ಆಗಿರುತ್ತೆ, ಯಾರಿಗೆಲ್ಲ ಈ ಗೇಮ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲಪ್ಪ, ಮಾಹಿತಿ ಝೀರೋ ಮಾಹಿತಿ ಇರುತ್ತಲ್ಲ, ಅವರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಈ ಗೇಮ್ ಬಗ್ಗೆ ಮಾಹಿತಿ ಗೊತ್ತಿತ್ತಂದ್ರೆ ನೀವು ವಿಡಿಯೋ ನೋಡೋದಾದ್ರೂ ನೋಡ್ರಿ, ಇಲ್ಲ ವಿಡಿಯೋ ಆದ್ರೂ ಬಿಡ್ರಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ ಗುರಿ. ಈ ಗೇಮ್ ಬಗ್ಗೆ ಮಾಹಿತಿ ನಿಮಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಅಂದ್ರೆ ತುಂಬ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಆ ರೀತಿ ನಿಮಗೆ ಟ್ರಿಕ್ಸ್ಗಳು ಕೊಡ್ತೀನಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಈ ವಿಡಿಯೋ ಅತಿ ಹೆಚ್ಚು ಯಾರಿಗಪ್ಪ ಅಂತಂದ್ರೆ ಈ ಗೇಮ್ ಬಗ್ಗೆ ಯಾರು ಕೂಡ ಝೀರೋ ಮಾಹಿತಿ ಗೊತ್ತಿರುತ್ತಲ್ಲ, ನಮಗೂ ಕೂಡ ಗೇಮ್ ಆಡ್ಬೇಕು ಗುರು, ನಮಗೆ ಈ ಒಂದು ಗೇಮ್ ಎಲ್ಲಿ ಸಿಗುತ್ತೆ ಗುರು ಅಂದ್ಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕಮೆಂಟ್ ಹಾಕ್ತಾ ಇದ್ರು. ನಾನು ರೀಲ್ಸ್ ಎಲ್ಲ ಮಾಡ್ತೀನಲ್ಲ, ನಾನು ಇವೆಲ್ಲ ನೋಡ್ತಾ ಇರೋ, ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಫಾಲೋ ಮಾಡ್ತಾರೆ, ರೀಲ್ಸ್ ಎಲ್ಲ ನಾನು ಹಾಕ್ತಾ ಇರ್ತೀನಲ್ಲ, ಅದಕ್ಕೆಲ್ಲ ತುಂಬ ಜನ ಕಮೆಂಟ್ ಹಾಕ್ತಾರೆ ಗುರು ಗೇಮ್ ಎಲ್ಲಿ ಸಿಗುತ್ತೆ ಗುರು, ಗೇಮ್ ಲಿಂಕ್ ಹಾಕು ಗುರು ಅಂತ. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೂಡ ಹಾಕ್ತಾ ಇರ್ತೀನಿ, ನಾನು ನನ್ನ ಒಂದು ಚಾನಲ್ ಇದೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ನೀವು ಕೂಡ ಆಡ್ತೀರಿ ಅಂದ್ಬಿಟ್ಟು ಅವರೆಲ್ಲ ಅದೆಲ್ಲ ನೋಡಲ್ಲ ಗುರು, ಅವ್ರಿಗೆ ಪೇಷನ್ಸ್ ಇರಲ್ಲ. ಅವ್ರಿಗೆ ಒಂದೇ ಟಕ್ಕಲ್ಲಿ ಅವ್ರಿಗೆ ಡೌನ್ಲೋಡ್ ಆಗ್ಬೇಕಂದ್ರೆ ಈ ಗೇಮು ಡೌನ್ಲೋಡ್ ಆಗಲ್ಲ, ಒಂದೇ ಒಂದು ಪ್ರೊಸೆಸರಲ್ಲಿ ಡೌನ್ಲೋಡ್ ಆಗ್ಬೇಕಂತಾರೆ ಅವರು, ಆ ರೀತಿ ಡೌನ್ಲೋಡ್ ಆಗಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋದಲ್ಲ, ಈ ಒಂದು ಗೇಮ್ ಲಿಂಕಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಜಡ ಹತ್ರಪಲ್ಲಿ ಪೇಸ್ಟ್ ಮಾಡಬೇಕು. ಈ ಒಂದು ಗೇಮ್ ಬಗ್ಗೆ ಎಲ್ಲರೂ ಕೂಡ ಪೂರ್ತಿಯಾಗಿ ಗೊತ್ತಿರೋರಿಗೆ ಈ ಗೇಮ್ ಬಗ್ಗೆ ಈ ಗೇಮ್ ಹೆಂಗಿದೆ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಈ ಗೇಮ್ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿನೇ ಗೊತ್ತಿರಲ್ಲ, ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಈ ಗೇಮ್ ಬಗ್ಗೆ ಈ ಮಾಹಿತಿ ಗೊತ್ತಿಲ್ಲ, ಈ ಗೇಮ್ ಎಲ್ಲಿ ಸಿಗುತ್ತೆ ಮತ್ತು ಎಲ್ಲೂ ಕೂಡ ಹುಡುಕಾಡ್ತೀವಿ ಸಿಗ್ತಾ ಇಲ್ಲ ಗುರು ಅಂಥವ್ರು, ನೀವು ಕೂಡ ಈ ಒಂದೇ ಒಂದು ವಿಷಯ ನೆಪಕ್ಕೆ ಇಟ್ಕೊಳ್ಳಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡಿ. ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡಿದರೆ ಖಂಡಿತ ಅರ್ಥ ಆಗಲ್ಲ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದಂತ. 100% ನಾನೇ ಬರೆದುಕೊಡ್ತೀನಿ ಗುರು ನಿಮ್ಮ ಮೊಬೈಲಲ್ಲಿ. ನನ್ನ ವಿಡಿಯೋ ಓಪನ್ ಮಾಡಿದ್ಮೇಲೆ ನೀವು ಗೇಮ್ ಆಡಲೇಬೇಕು ನಿಮ್ಮ ಮೊಬೈಲಲ್ಲಿ, ಆ ರೀತಿ ನಾನು ಹೇಳ್ಕೊಡ್ತೀನಿ, ನಾನು 100% ಹೇಳ್ಕೊಡ್ತೀನಿ ಗುರು. ಅಂದರೂ ಕೂಡ ನನ್ನ ವಿಡಿಯೋ ಪೂರ್ತಿ ನೋಡ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್, ಇದೇ ವಿಡಿಯೋ ನಿಮಗೆ ಕಮೆಂಟಲ್ಲಿ ಕಮೆಂಟ್ ಆಗಿ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ID ಕಮೆಂಟ್ ಹಾಕಿ ನಾನೇ ರಿಪ್ಲೈ ಮಾಡ್ತೀನಿ, ಬ್ರೋ ನೀವು ವಿಡಿಯೋ ಪೂರ್ತಿ ನೋಡಿದ್ದೀವಿ ಆದರೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಹಾಕಿ, ನಿಮ್ಮ ID ಕಮೆಂಟ್ ಹಾಕಿ ಕಮೆಂಟಲ್ಲಿ 100% ರಿಪ್ಲೈ ಮಾಡ್ತೀನಿ. ಬಟ್ ನೀವು ಸುಮ್ಮನೆ ಮಾಡೋಂಗಿಲ್ಲ ಗುರು, ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಬಂದಿಲ್ಲ ಬ್ರೋ ಅಂತ ಸುಮ್ಮನೆ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡಲ್ಲ, ಓಕೆನಾ? ಫಸ್ಟು ನೀವು ಏನು ನೋಡೋಕಪ್ಪ ಅಂದರೆ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಇವಾಗ ಏನು ಗೇಮ್ ತೋರಿಸ್ತಾ ಇದ್ದೀನಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂದ್ಬಿಟ್ಟು ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಗೇಮ್ ಡೌನ್ಲೋಡ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ, ಓಕೆನಾ? ಗೇಮ್ ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಮಾಡಿ, ಓಪನ್ ಮಾಡಿದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಪರ್ಮಿಷನ್ ಅಲೋ ಎಲ್ಲ ಕೇಳೋ ತರುತ್ತೆ, ಅಲ್ಲೆಲ್ಲ ಕೂಡ ಅಲೋ ಕೊಡಿ. ಅಲೋ ಕೊಟ್ಟಮೇಲೆ ಒಂದು ನಾರ್ಮಲ್ ಥರ್ಡ್ ಪಾರ್ಟಿ ಗೇಮ್ ಯಾವ ರೀತಿ ಬರುತ್ತೋ ಬಾಟ್ ಗೇಮು ಆ ರೀತಿ ನಿಮಗೆ ಬಾಟ್ ಗೇಮು ಬರುತ್ತಿರುತ್ತೆ. ಒಂದು ಬಸ್ ಬರುತ್ತೆ ಅಲ್ಲಿ, ಯಾವುದೋ ಒಂದು ಬಸ್ ಬರುತ್ತೆ ನಿಮಗೆ, ಓಕೆನಾ? ಜೆಟ್ ಬಸ್ ಅಂದ್ಬಿಟ್ಟು ಆ ಒಂದು ಬಸ್ ಬರುತ್ತೆ, ಅಲ್ಲಿ ನಿಮಗೆ ಯಾವ್ದು ರೀತಿ ಗೇಮ್ಗಳೆಲ್ಲ ಸಿಗಲ್ಲ, ಓಕೆನಾ? ಇವಾಗ ಹೇಳ್ತಾ ಇದ್ದೀನಿ, ಗೇಮ್ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಯಾವ್ದು ರೀತಿ ಗೇಮ್ಗಳು ನಿಮಗೆ KSRTC ಆಗಲಿ, ಟಿಪ್ಪರ್ ಆಗಲಿ, ನಿಮಗೆ ಹಲವಾರು ಕರ್ನಾಟಕ ವೆಹಿಕಲ್ಗಳು ಯಾವ್ದು ರೀತಿ ವೆಹಿಕಲ್ಗಳು ಬರಲ್ಲ. ಗೇಮ್ ಡೌನ್ಲೋಡ್ ಮಾಡಿದ್ಮೇಲೆ ಅದೇ ಒಂದು ಗೇಮಲ್ಲಿ ನಮಗೆ KSRTC ಆಗಲಿ ಮತ್ತು ಟಿಪ್ಪರ್ ಆಗಲಿ, ಲಾರಿ ಆಗಲಿ, ಟ್ಯಾಕ್ಟರ್ ಆಗಲಿ ಯಾವ ರೀತಿ ಆ್ಯಡ್ ಮಾಡೋದಂತ ಅದಕ್ಕೆ ನಾವು ವಿಡಿಯೋ ಮಾಡೋದು. ನಮ್ಮ ಯೂಟ್ಯೂಬ್ ಚಾನಲ್ಗಳು ಏನಕ್ಕಿದೆ ಹೇಳೋ, ಅದಕ್ಕೆ ಆ ಗೇಮ್ ರಿಲೇಟಿವ್ಸ್ ಬಗ್ಗೆನೇ ನಾವು ವಿಡಿಯೋಸ್ಗಳು ಮಾಡ್ತಾ ಇರ್ತೀವಿ, ಓಕೆನಾ? ಫಸ್ಟು ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ಗೇಮ್ ಡೌನ್ಲೋಡ್ ಮಾಡಿದ್ಮೇಲೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಜಡ ಅಚರಪ್ಪ ಅಂದ್ಬಿಟ್ಟು, ಜಡ ಅಚರಪ್ಪ ಇವಾಗ ಏನು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಜಡ ಅಚರಪ್ಪನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡಿದ್ಮೇಲೆ ಎರಡು ಆ್ಯಪ್ ಕೂಡ ಡೌನ್ಲೋಡ್ ಆದಮೇಲೆ ಇವಾಗೇನು ವಿಡಿಯೋ ನೋಡ್ತಾ ಇದ್ದಾರೆ, ಈ ಒಂದು KSRTC ಬಸ್ನ, ಈ ಒಂದು KSRTC ಬಸ್ ಇವಾಗ ಇವಾಗ ನಾನು ಪ್ಲೇ ಮಾಡ್ತಾ ಇದ್ರಲ್ಲ, ಇದೇ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ. ಉದಾಹರಣೆಗೆ ಇದೇ ಒಂದು ಬಸ್ನ ಎಕ್ಸಾಂಪಲ್ ಆಗಿ ನಿಮಗೆ ಇದೇ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಲವಾರು ವೆಹಿಕಲ್ಗಳು ಎಲ್ಲ ವಿಡಿಯೋ ಮಾಡಿದ್ದೀನಿ ನಾನು, BS6 ಇದೆ, BS4 ಇದೆ, ಟ್ಯಾಕ್ಟರ್ ಇದೆ, ನಿಮಗೆ T1 ಇದೆ, ಎಲ್ಲ ವಿಡಿಯೋಗಳು ಮಾಡಿದ್ದೀನಿ. ಎಲ್ಲ ವಿಡಿಯೋ ಇವಾಗ ಏನು ತಿಳಿಸ್ಕೊಡ್ತೀನಿ, ಈ ಒಂದು KSRTC ಬಸ್ನ ಇದೇ ರೀತಿಯೇ ನಿಮ್ಮ ಗೇಮಲ್ಲಿ ಆ್ಯಡ್ ಮಾಡಬೇಕು, ಓಕೆನಾ? ಇವಾಗ ಬನ್ನಿ, ಈ ಒಂದು KSRTC ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇಲ್ಲಿವರೆಗೂ ವಿಡಿಯೋ ಯಾರ್ಯಾರು ನೋಡಿದ್ರೆ ನಿಮ್ಗೆಲ್ಲರೂ ಕೂಡ ಆ್ಯಂಡ್ಸಮ್ಮು. ಇವಾಗ ನೀವು 100% ನಿಮ್ಮ ಮೊಬೈಲಲ್ಲಿ ಗೇಮ್ ಆಡೇ ಆಡ್ತೀರಿ, ಇಲ್ಲಿವರೆಗೆ ಯಾರ್ಯಾರು ವಿಡಿಯೋ ನೋಡಿದ್ರೆ ಅಂದಮೇಲೆ ನೀವು ಪಕ್ಕ ಗೇಮ್ ಆಡೇ ಆಡ್ತೀರಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ವಿಡಿಯೋ ನೋಡ್ಬಿಡಿ, 100% ನಿಮ್ಮ ಗೇಮಲ್ಲಿ ಈ ಒಂದು ಬಸ್ನ ಆರಾಮಾಗಿ ಪ್ಲೇ ಮಾಡ್ತೀರ. ಇವಾಗ ನೀವು ಏನು ನೋಡೋಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಬನ್ನಿ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ, ನನ್ನ ಒಂದು ವೇಳೆ ಡಿಸ್ಕ್ರಿಪ್ಷನಲ್ಲಿ ಇದೇ ವೇಳೆ ಡಿಸ್ಕ್ರಿಪ್ಷನಲ್ಲಿ KSRTC ಬಸ್ ಗೇಮ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಓಕೆನಾ? KSRTC ಬಸ್ ಗೇಮ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸಿಂಪಲ್ ಆಗಿ ಅವರ ಒಂದು ವೇಳೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ,
ಅದಾದ್ಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ. ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ. ಅದಾದ್ಮೇಲೆ ತಾಳೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವೈಟ್ ಆಗ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ ನೋಡ್ತಾರಬಹುದು. ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಫೈಲು ಡೌನ್ಲೋಡ್ ಆಗ್ತದೆ ನೋಡ್ತಾರಬಹುದು. ಇವಾಗ ಪೂರ್ತಿಯಾಗಿ ಡೌನ್ಲೋಡ್ ಆಗ್ತದೆ. ಬಿ ಎಸ್ 3 ಇದೆ, ಇದು ಪೂರ್ತಿಯಾಗಿ ಡೌನ್ಲೋಡ್ ಆದ್ಮೇಲೆ ನಾವು ಲಿವರಿ ಕೂಡ ಡೌನ್ಲೋಡ್ ಹೋಗ್ಬೇಕು. ಲಿವರಿ ಏನಪ್ಪಾ ಅಂದರೆ ಪೈಂಟ್ ಇದೆಲ್ಲ ರೆಡ್ ರೆಡ್ ಬಸ್ ಇದೆಲ್ಲ, ಅದು ಆ ಒಂದು ಪೈಂಟ್ ಡೌನ್ಲೋಡ್ ಮಾಡ್ಕೋಬೇಕು. ಪೈಂಟ್ ಇನ್ನೊಬ್ಬ ಯೂಟ್ಯೂಬರ್ ಚಾನಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸಿಂಪಲ್ ಆಗಿ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ ಓಕೆನಾ. ಈ ಒಂದು ಲಿವರಿಗೆ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಈ ಒಂದು ಲಿವರಿ ಫೋಟೋಗೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಈ ಒಂದು ಫೋಟೋಗೆ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಪಾಸ್ವರ್ಡ್ ನಿಮಗೆ 5 ನಿಮಿಷದಿಂದ ನೋಡಿ ಪಾಸ್ವರ್ಡ್ ಸಿಗುತ್ತೆ. ನಾನು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ತಡೆ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ ನಿಮಗೆ ಅಲ್ಲಿ ಪಾಸ್ವರ್ಡ್ ಹಾಕಿರ್ತೀನಿ. ಇಲ್ಲಾಂದ್ರೆ 5 ನಿಮಿಷದಿಂದ ನೋಡಿ ಪಾಸ್ವರ್ಡ್ 100% ಪಾಸ್ವರ್ಡ್ ಬರುತ್ತೆ ಲಿವರಿ ಪಾಸ್ವರ್ಡ್. ಅದಾದ್ಮೇಲೆ ಅವರ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಓಪನ್ ಮಾಡೋದು ಸ್ವಲ್ಪ ಹಂಗೆ ತೆಗಡೆ ಬರಬೇಕಾಗುತ್ತೆ. ನಾನು ಯಾವ ರೀತಿ ಬರ್ತಾ ಇದ್ದೀನಿ ಸೇಮ್ ಅದೇ ರೀತಿ ನೀವು ತೆಗಡೆ ಬನ್ನಿ ಓಕೆನಾ. ತೆಗಡೆ ಬಂದಮೇಲೆ ನಿಮಗೆ ಲಿವರಿ ಲಿಂಕ್ ಅಂತ ಕಾಣಿಸಿದೆ. ಲಿವರಿ ಏನಪ್ಪ ಅಂದರೆ ಇದು ಇದೆಲ್ಲ ಗುರು ಕರಾರಸನಿ ಕೆ ಎಸ್ ಆರ್ ಟಿ ಸಿ ಅಂದ್ಬಿಟ್ಟು ನಿಮಗೆ ವೈಟ್ ರೆಡ್ ಅದು ಪೈಂಟು ಅದೇ ಒಂದು ಆಗಿರುತ್ತೆ ಕಲರು. ಆ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡಿದ್ರೆ ಸೇಮ್ ಅದೇ ರೀತಿ. ಇವಾಗ ನೋಡ್ತಾ ಬಂದು ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಿದೆ ಓಕೆನಾ. ನೀವು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಯಾಕಂದರೆ ಬಸ್ಸಿಗೆ ಪಾಸ್ವರ್ಡ್ ಕೊಟ್ಟಿಲ್ಲ, ಮೋಡ್ಗೆ ಮೋಡಿಗೆ ಪಾಸ್ವರ್ಡ್ ಕೊಟ್ಟಿಲ್ಲ, ಲಿವರಿಗೆ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಆ ಒಂದು ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಅಲ್ಲಿ 5 ನಿಮಿಷದಿಂದ ಪಾಸ್ವರ್ಡ್ ಇಲ್ಲಿ ಪಾಸ್ವರ್ಡ್ ಅಂತ ಬರುತ್ತೆ PW ಅಂತ ಬರುತ್ತೆ. ಅಲ್ಲಿ ಯಾವ ರೀತಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಸೇಮ್ ನೀವು ಅದೇ ರೀತಿ ನೀವು ತಂದು ಹಾಕಬೇಕಾಗುತ್ತೆ. ತಂದು ಹಾಕಿದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 5 ಸೆಕೆಂಡ್ ಬೀಳುತ್ತೆ. 5 ಸೆಕೆಂಡ್ ಆದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ. ಡೌನ್ಲೋಡ್ ಲಿಂಕ್ ರೆಡಿ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಒಂದು ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೈಲ್ ಡೌನ್ಲೋಡ್ ಆಗಂಟು ನೀವು ಇದೇ ರೀತಿ ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ, ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ಬರುತ್ತಾ ಇರುತ್ತೆ. ನೋಡ್ತಾರಬಹುದು ಮೇಲೆ ಡೌನ್ಲೋಡಿಂಗ್ ಫೈಲ್ ಬೇಗನೆ ಡೌನ್ಲೋಡ್ ಆಗ್ಬಿಡ್ತು ಓಕೆನಾ. ಎರಡು ಫೈಲ್ ಕೂಡ ಡೌನ್ಲೋಡ್ ಆಗಿದೆ. ಇವಾಗ ಬಸ್ ಮೋಡು ವಿತ್ ಲಿವರಿ ಎರಡು ಕೂಡ ಡೌನ್ಲೋಡ್ ಮಾಡಿದ್ದಾರೆ ಓಕೆನಾ. ಎರಡು ಕೂಡ ಡೌನ್ಲೋಡ್ ಆಗಿದೆ. ಇವಾಗ ಎರಡು ಕೂಡ ಡೌನ್ಲೋಡ್ ಆದಮೇಲೆ ಜಡ್ ಆಚರಪ್ನ ಓಪನ್ ಮಾಡೋಕೆ ಹೇಳಿದ್ನಲ್ಲ, ಜಡ್ ಆಚರಪ್ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಅಂದರೆ ಜಡ್ ಆಚರಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜಡ್ ಆಚರಪ್ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಟ್ಟಿದ್ದೀನಿ ಜಡ್ ಆಚರಪ್ದು. ಅದಾದಮೇಲೆ ಡೌನ್ಲೋಡ್ ಸ್ಕೋಲ್ಡರ್ ಅಂತ ಬರುತ್ತೆ, ನಿಮ್ದೆಲ್ಲಾದ್ರು ಬಂದಿರುತ್ತೆ ಡೌನ್ಲೋಡ್ ಸ್ಕೋಲ್ಡರ್ ಅಂತ. ನೀವು ಡೌನ್ಲೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕೆ ಮೂರಲೇ ಇದೆ ಪಕ್ಕದಲ್ಲಿ ಸೆಂಟ್ರಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಆಗಿದೆ ನೋಡ್ತಾರಬಹುದು. ಲಿವರಿ ಫೋಟೋ ತೆಗಡೆ ಬಂದಿದೆ, ಮತ್ತೆ ಬಸ್ ಮೋಡ್ ಅಲ್ಲಿ ಮೇಲೆ ಕಾಣ್ತಿದ್ದು ನೋಡ್ತಾರಬಹುದು. ಆರ್ ಎನ್ ಕ್ಲರ್ ಫೈಲ್ ಕೆ ಎಸ್ ಆರ್ ಡಿ ಸಿ T3 ಅಂದ್ಬಿಟ್ಟು ಹಳೆ ಮಾಡ್ತಿರ್ತಾರೆ ಆರ್ ಎನ್ ಕ್ಲರ್ ಫೈಲ್. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಟಿಯರ್ ಅಂತಿದೆಯಲ್ಲ, ನೀವು ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಟ್ರಾಟ್ ಆಯ್ತು ನೋಡ್ತಾರಬಹುದು. ಎಕ್ಸ್ಟ್ರಾಟ್ ಆದಾದ್ಮೇಲೆ ಮೇಲೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ ಓಕೆನಾ. ನೀವು ಹುಡ್ಕಾಡ್ಬೇಕಾಗುತ್ತೆ. ಸೇಮ್ ನಿಮ್ಮ ಮೊಬೈಲ್ ಕೂಡ ಇದೇ ರೀತಿನೇ ಬರುತ್ತೆ, ಒಂದು ಸ್ಕೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಗುರು. ಮೇಲೆ ಅಲ್ಲಿ ನೋಡ್ತಾರಬಹುದು ಕೆ ಎಸ್ ಆರ್ ಡಿ ಸಿ T3 ಅಂತ ಸ್ಕೋಲ್ಡರ್ ಇದೆ, ಫೋಲ್ಡರ್ ಕಾಣ್ತಿದೆಯಲ್ಲ. ಆ ಒಂದು ಫೋಲ್ಡರ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ಇಲ್ಲಿ ತೆಗಡೆ ನಿಮಗೆ ಹಳೆ ಮಾಡ್ತಿರ್ತಾರೆ ವೈಟ್ ಕಾಣಿಸ್ತಿದೆಯಲ್ಲ, KSRTC Type 3 ಬಸ್ಸಿಡ್ ಮೋಡ್ ಅಂತ ನಿಮಗೆ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ, ಅದೇ ಒಂದು KSRTC ಗಾಡಿ ಆಗುತ್ತೆ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ತೆಗಡೆ ಕತ್ತರಿ ಸಿಂಬಲ್ ಇದೆ ಕಟ್ ಅಂತ, ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ KSRTC T3 ಅಂತ ಕಾಣಿಸ್ತಿದೆ ದೊಡ್ಡದಾಗಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಸ್ಟಾರ್ಟಿಂಗ್ ಇದೆ ಡಿವೈಸ್ ಸ್ಟೋರೇಜ್ ಅಂತ. ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತೆಗಡೆ ಬಸ್ಸಿಡ್ ಅಂತ ಸ್ಕೋಲ್ಡರ್ ಬರುತ್ತೆ, BUSSID ಅಂದ್ಬಿಟ್ಟು. ಬಸ್ಸಿಡ್ ಸ್ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಸ್ಸಿಡ್ ಸ್ಕೋಲ್ಡರ್ ಬರಲ್ಲ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೋಡ್ಸ್ ಅಂತಿದೆ MODS ಅಂತ, ಮೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೆಗಡೆ ರೆಡ್ ಪಡ್ತಾರ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲು. ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಗುರು. ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದೋಯ್ತು. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ನಾರ್ಮಲ್ ಗೇಮ್ ನೀವು ಓಪನ್ ಮಾಡಿದ್ರೆ ಅವಾಗಲೇ ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಗೇಮಲ್ಲಿ ಆ್ಯಡ್ ಆಗಿದೆ ಇವಾಗ ಬಸ್ಸು. ಇವಾಗ ಗೇಮ್ನ ಓಪನ್ ಮಾಡ್ಕೊಂಡ್ಮೇಲೆ ನಮ್ದು ಯಾಕಂದರೆ ಈ ರೀತಿ ಬಂದಿದ್ದು ನಮ್ದು, ಯಾಕಂದರೆ ಎಲ್ಲ ಕೂಡ ಮಾಡಿಫೈಡ್ ಮಾಡಿದ್ದೀನಿ. ನಿಮಗೂ ಕೂಡ ಈ ಥರ ಎಲ್ಲ ಮಾಡಿಫೈಡ್ ಬೇಕಪ್ಪ ಅಂದರೆ ಒಂದು ವಿಡಿಯೋ ಮಾಡಿದ್ದೀನಿ ಓಕೆನಾ. ಇವಾಗ ಏನು ನೋಡ್ತಾ ಇದೆ ರೀತಿ ನಂದು ಯಾವ ರೀತಿ ಸೇಮ್, ನಿಮಗೂ ಕೂಡ ಇದೇ ರೀತಿ ಬೇಕಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರುತ್ತೆ. ಇವಾಗ ಸ್ಕ್ರೀನಲ್ಲಿ ವಿಡಿಯೋ ತೋರಿಸ್ತಾ ಇಲ್ಲ, ಈ ಒಂದು ವಿಡಿಯೋ ನೋಡಿ ನಿಮಗೆ ನೀವು ಕೂಡ ಇದ್ರೆ ಮಾಡ್ಕೊತೀರಾ 100%. ಅದಾದಮೇಲೆ ಇಲ್ಲಿ ಗ್ಯಾರೇಜ್ ಅಂತ ಕಾಣ್ತಿದೆ ಓಕೆನಾ. KSRTC ಬಸ್ ಇಲ್ಲಿ ಬಂದಿರುತ್ತಪ್ಪ, ನೀವು ಇವಾಗ ಆ್ಯಡ್ ಮಾಡಿದಿರಲ್ಲ, ಡೌನ್ ಮಾಡಿದಿರಲ್ಲ, ಇವಾಗ ಇಲ್ಲಿ ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಸೈಡ್ ಸೈಡ್ ನಿಮಗೆ ಎರಡು ಆರ ಮಾರ್ಕ್ ಕಾಣ್ತಿದೆಯಲ್ಲ, ನಿಮ್ಮ ಬಸ್ ಬರಗಂಟ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ. ನೀವು ಬಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಗೇಮಲ್ಲಿ ಆ್ಯಡ್ ಮಾಡಿದಿವಲ್ಲ, ಆ ಒಂದು ಬಸ್ ಇಲ್ಲೇ ಇರುತ್ತೆ ಓಕೆನಾ. ಇಲ್ಲೇ ನೀವು ಇರುವಂಥ ಬಸ್ ಎಲ್ಲ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಚೆಕ್ ಮಾಡಿ ನೋಡ್ತಾ ಇದ್ರಲ್ಲ, ಚೆಕ್ ಮಾಡ್ತಾ ಇದ್ದೀನಿ ನಾನು ಕೂಡ. ಇವಾಗ ನೋಡ್ತಾರಬೋದು ಕೂಡ ಬಸ್ ಬಂದಿದೆ ಓಕೆನಾ. ನಾನು ಪ್ಲೇ ಮಾಡ್ತಿದ್ದೀನಿ, ಅದೇ ಒಂದು ಬಸ್ ಆಗುತ್ತೆ. ಸ್ಟಾರ್ಟಿಂಗ್ ಈ ರೀತಿ ಬರುತ್ತೆ. ನಾವು ಲಿವರಿ ಕೂಡ ಆ್ಯಡ್ ಮಾಡ್ಬೇಕಂದ್ರೆ ಲಿವರಿ ಡೌನ್ ಮಾಡ್ಕೋಬೇಕಂತಂದಲ್ಲ, ಇನ್ನೊಂದು ಚಾನಲಿಂದ ಪರ್ಸು ಗೇಮಿಂಗ್ ಕಾರ್ಡ್ ಅಂತ ಹೇಳಿದ್ನಲ್ಲ, ಲಿವರಿ ಡೌನ್ ಮಾಡ್ಕೊಂಡಿದ್ದೀವಿ. ಅದು ಕೂಡ
ಬರೋದ್ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆದಮೇಲೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಓಕೆನ, ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ ಫೋಟೋ. ಅಲ್ಲಿ ಮೇಲೆ 3 ಲೈನ್ಸ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫೋಟೋ ಕಾಣ್ತೀನಿ ನೋಡ್ತಿರ್ಬೋದು, ಇಲ್ಲಿ ರೆಡ್ ಮತ್ತು ವೈಟ್ ಫೋಟೋ ಕಾಣ್ತಿಲ್ಲ, ಕರರ್ ಸನ್ನಿ ಕೇಸ್ ಆಡಿದ್ದು. ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಡೌನ್ಲೋಡ್ ಆಗಿರೋದು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ, ಅಲ್ಲಿ ಕಾಣಿಸಿದೆ. ಸ್ಟಾರ್ಟಿಂಗಲ್ಲಿ ನಾರಾ ಮಾರ್ಕ್ ಆಗ್ತಾಯಿಲ್ಲ, ನೀವು ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು. ಗೇಮ್ ಒಳಗೆ KSRTC ಬಸ್ಸು ಮತ್ತು ಲಿವರಿ ಎರಡು ಕೂಡ ಅಪ್ಲೈ ಆಗಿದೆ. ಪೈಂಟ್ ನೋಡ್ತಾ ಇದ್ರಲ್ಲ ಯಾವ ರೀತಿ ಅಪ್ಲೈ ಆಗಿದೆ ಅಂದ್ಬಿಟ್ಟು. ಇಷ್ಟ ಇವರು ಗೇಮಲ್ಲಿ ಆ್ಯಡ್ ಆಗಿದೆ ಇವಾಗ ಬಸ್ಸು. ಅದಾದ ಮೇಲೆ ಇಲ್ಲಿ ಅಪ್ಲೈ ಅಂತಿದ್ದೀನಿ ಎಪಿಸೋಡ್ ಇಲ್ಲಿ. ಓಕೆನ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮನಿ ಬೇಕಾದ್ರೆ ಕೊಡಿ, ನೀವು ಫ್ರೀ ಬೇಕಾದ್ರೆ ಕೊಡಿ. ಫ್ರೀ ಕೊಡಿ, 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಲ್ಲ ಈ ಕಾಯಿನ್ಸ್ ಗೇಮಲ್ಲಿರುವ ಕಾಯಿನ್ಸ್ ಇರುತ್ತೆ, ರಿಯಲ್ ಕಾಯಿನ್ಸ್ ಎಲ್ಲ. ಓಕೆ, ನೋಡ್ತಾ ಇದ್ರಲ್ಲ ಗುರು, KSRTC ಬಸ್ನನ್ನು ಆ್ಯಡ್ ಮಾಡಿದ್ದೀನಿ, ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ಗುರು. ಇಲ್ಲಿವರೆಗೆ ವಿಡಿಯೋ ಯಾರ್ಯಾರು ನೋಡಿದಾರ, ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊತೀರಾ, 100% ಡೌನ್ಲೋಡ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀರ. ಯಾರಿಗೆಲ್ಲ ಈ ಒಂದು ಬಗ್ಗೆ ನಿಮಗೆ ಎಲ್ಲ ಡ್ರಾ ಮಾಡ್ಕೊಂಬಿಟ್ಟು ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ತೆಗಡೆ ಕಮೆಂಟ್ ಹಾಕಿ ಗುರು, ಒಂದು ಥಮ್ಸಪ್ ಕೊಡಿ ಗುರು. ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಒಂದು ಥಮ್ಸಪ್ ಕೊಡಿ. ವಿಡಿಯೋಗೆ ಯಾರಾದರೂ ಲೈಕ್ ಕೊಡಲಿ ಅಂದರೆ ಬೇಗ ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ತೆಗಡೆ ಕಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ